ವೀಕ್ಷಕರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಿತಿನ್ ಕೃಷ್ಣ. ಇದೀಗ ವಾರ್ತೆಗಳ ವಿವರ. ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಇಂದು ಸೈಕಲ್ ಜಾಥಾ ನಡೆಸಲಾಯಿತು. ದೇವನಹಳ್ಳಿಯ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಸೈಕಲ್ ಜಾಥಾವನ್ನು ಪ್ರತಿಭಟನಾಕಾರರು ಮೋದಿ ಮತ್ತು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇದರ ವರದಿ ಇಲ್ಲಿದೆ ನೋಡಿ. ಪೊಲೀಸರು ಪ್ರವಾಸಿ ಮಂದಿರದ ಗೇಟ್ ಬೀಗ ಜಡಿದು ತಡೆಯಲು ಪ್ರಯತ್ನಿಸಿದರು. ಆದರೆ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿದ್ದರಿಂದ ಪೊಲೀಸರು ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಂತರ ಪೊಲೀಸರೇ ಗೇಟ್ನ ಬೀಗ ತೆಗೆದು ಸೈಕಲ್ ಜಾಥಾಕ್ಕೆ ಅನುವು ಮಾಡಿಕೊಟ್ಟರು. ನಂತರ ಪ್ರವಾಸಿ ಮಂದಿರದಿಂದ ದೇವನಹಳ್ಳಿ ತಾಲೂಕು ಕಚೇರಿವರೆಗೂ ಕಾಂಗ್ರೆಸ್ ಕಾರ್ಯಕರ್ತರು ಸೈಕಲ್ ಚಲಾಯಿಸುವ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪೆಟ್ರೋಲ್, ಡೀಸೆಲ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ನಿಂದ ಇಂದು ಸೈಕಲ್ ಜಾಥಾದಲ್ಲಿ ಮಾಜಿ ಸಂಸದರಾದ ಸಿ ನಾರಾಯಣಸ್ವಾಮಿ ಮಾತನಾಡಿ, ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ. ರೈತರು, ಸಣ್ಣಪುಟ್ಟ ವ್ಯಾಪಾರಸ್ಥರು, ಕೂಲಿ ಕಾರ್ಮಿಕರು ಆದಾಯವಿಲ್ಲದೆ ಬದುಕು ನಡೆಸಲು ಕಷ್ಟಪಡುತ್ತಿದ್ದು ಇಂತಹ ಪರಿಸ್ಥಿತಿಯಲ್ಲಿ ಜನರ ನೋವಿಗೆ ಸ್ಪಂದಿಸದೆ ಸರ್ಕಾರ ಜನರಿಗೆ ರೈತರಿಗೆ ಕೊಟ್ಟ ಭರವಸೆಗಳನ್ನು ಈಡೇರಿಸಲಾಗದೆ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದರು. ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಅಡಿಗೆ ಅನ್ನೋದ ಮೇಲೆ ಕೇಂದ್ರ ಸರ್ಕಾರ ತೆರಿಗೆಯನ್ನು ವಿಧಿಸಿರುವಂಥದ್ದು ಜಿಎಸ್ಟಿ ವ್ಯಾಪ್ತಿಗೆ ತರದೆ ಜಿಎಸ್ಟಿಯ ಗರಿಷ್ಠ ತೆರಿಗೆ ಮೊತ್ತ ಏನಿದೆ ಅದಕ್ಕೆ ಎರಡರಷ್ಟು ಪಟ್ಟು ನೇರವಾಗಿ ಈ ಒಂದು ಇಂಧನ ಮೂಲ ಮತ್ತು ಅನಿಲದ ಮೇಲೆ ತೆರಿಗೆ ಆಗ್ತಾ ಇರುವಂಥದ್ದು, ಕಸ್ಟಮ್ಸ್ ತೆರಿಗೆ ಆಗ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ಜೀವನ ನಡೆಸಲು ದುರ್ಬಲ ಜನಸಾಮಾನ್ಯರು ಕೂಡ ಈ ದಿವಸ ವಾಹನವನ್ನು ಇಟ್ಕೊಳ್ಳುವಂಥದ್ದಾಗಿರಲಿ ಮತ್ತೆ ಇವತ್ತು ಊಟ ಸೈಕಲ್ ಇಟ್ಕೊಳ್ಳೋದು ಕೂಡ ಕಷ್ಟವಾಗಿರುತ್ತೆ. ಅಷ್ಟೇ ಅಲ್ಲ, ಇಂಧನದ ಬೆಲೆ ವಿಪರೀತ ಏರ್ತಿರುವಂತಹ ಹಿನ್ನೆಲೆಯಲ್ಲಿ ಕೃಷಿ ಯಂತ್ರೋಪಕರಣ ವ್ಯವಸ್ಥೆಯಲ್ಲಿ ಕೃಷಿಕರಾಗಿರ್ಬೋದು, ಸಣ್ಣ ದೊಡ್ಡ ಕೈಗಾರಿಕೆಗಳಾಗಿರ್ಬೋದು, ಕಸಬುಗಳಾಗಿರ್ಬೋದು, ಅವರೆಲ್ಲರಿಗೂ ಆಗಿರುವಂತಹ ಹೊಡೆತ ಇವತ್ತು ರಾಷ್ಟ್ರದಲ್ಲಿ ಹಣದುಬ್ಬರ ಹೆಚ್ಚಾಗಿದೆ. ಅದರಿಂದಾಗಿ ಏನು ಸಾಮಾನ್ಯ ಜನತೆ ಅವರು ಬರುವಂತಹ ಆದಾಯ ಮೂಲಗಳು ಅನೇಕ ಕೋಟಿ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಮಾಜಿ ಶಾಸಕರುಗಳಾದ ಮುನಿ ನರಸಿಂಹಯ್ಯ, ವೆಂಕಟಸ್ವಾಮಿ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ, ಅಮೋಕ್ ಟಿವಿ. ಕೇಂದ್ರ ಸಚಿವ ಸಂಪುಟ ಪುನರ್ರಚನೆಗೊಳ್ಳುತ್ತಿದ್ದು ಇದರಲ್ಲಿ ಛಲವಾದಿ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಿಕೊಡಬೇಕೆಂದು ಛಲವಾದಿ ಮಹಾಸಭಾ ಆಗ್ರಹಪಡಿಸಿದೆ. ಚಿಂತಾಮಣಿಯ ಪತ್ರಕರ್ತರ ಭವನದಲ್ಲಿ ಬುಧವಾರದಂದು ಕರೆಯಲಾಗಿದ್ದ ತುರ್ತು ಪತ್ರಿಕಾಗೋಷ್ಠಿಯಲ್ಲಿ ಛಲವಾದಿ ಮಹಾಸಭಾ ರಾಜ್ಯ ಉಪಾಧ್ಯಕ್ಷರಾದ ಆರ್ ವೆಂಕಟರೆಡ್ಡಿ ರವರು ಛಲವಾದಿ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು. ಕೋಲಾರ ಲೋಕಸಭಾ ಸದಸ್ಯರಾದ ಎಸ್ ಮುನಿಸ್ವಾಮಿ ಹಾಗೂ ಚಾಮರಾಜನಗರದ ಲೋಕಸಭಾ ಸದಸ್ಯರಾದ ಶ್ರೀನಿವಾಸ್ ಪ್ರಸಾದ್ ರವರು ಛಲವಾದಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಹೇಳಿದರಲ್ಲದೆ ಇದರಿಂದ ಬಿಜೆಪಿ ಪಕ್ಷದ ಬಲವರ್ಧನೆಗೂ ಸಹಕಾರಿಯಾಗುವುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರದ ಕ್ಯಾಬಿನೆಟ್ ಏನು ವಿಸ್ತರಣೆ ಆಗ್ತಾ ಇದೆ, ಈ ವಿಸ್ತರಣೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವೇನು ಇಬ್ಬರು ದಕ್ಷಿಣ ಭಾರತದಿಂದ ಎರಡೇ ಎರಡು ಲೋಕಸಭಾ ಸದಸ್ಯರನ್ನು ಬಳಸಿದರೆ ಅವರಲ್ಲಿ ಯಾರಾದರೂ ಸಹ ನೀವು ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಡಲೇಬೇಕು. ಈ ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಡೋದ್ರಿಂದ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಹೆಚ್ಚಿನ ಅನುಕೂಲ ಆಗ್ತದೆ ಮತ್ತು ಎಲ್ಲ ರಾಜ್ಯಗಳಲ್ಲೂ ಸಹ ನಿಮಗೆ ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಕಲ್ಪಿಸಿಕೊಟ್ಟ ತಕ್ಷಣ ನಿಮಗೆ ಸಂಘಟನೆ ಆಗ್ತದೆ ಮತ್ತು ಈ ಸಮುದಾಯ ಬಿಜೆಪಿ ಸಹಕಾರದೊಂದಿಗೆ ಹೆಚ್ಚು ಅನುಕೂಲ ಆಗ್ತದೆ. ಇದು ಒಂದು ಕಾರಣ ಏನಂತಂದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜನಾಂಗದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ 4.5 ಲಕ್ಷ ಮೇಲ್ಪಟ್ಟು ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಈ ಜನ ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷರಾದ ಶ್ರೀನಾಥ್, ನಿರ್ದೇಶಕರುಗಳಾದ ನಾರಾಯಣಸ್ವಾಮಿ, ಕಿರಣ್ ಹಾಗೂ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ಕೋವಿಡ್ ಹರಡುವುದು ಸಂಪೂರ್ಣ ಕಡಿಮೆಯಾಗುವ ತನಕ ಶಾಲೆಗಳು ಪ್ರಾರಂಭವಾಗುವುದಿಲ್ಲ. ಇನ್ನು ಒಂದು ತಿಂಗಳು ನೀವು ಕಾಯಬೇಕು. ಅಲ್ಲಿ ತನಕ ಚಂದನ ವಾಹಿನಿಯಲ್ಲಿ ಬರುವ ಪಾಠಗಳು, ಶಾಲೆಗಳಲ್ಲಿ ಕೊಡುವ ಅಭ್ಯಾಸದ ಹಾಳೆಗಳಲ್ಲಿ ಕಲಿಯಿರಿ. ಯಾವ ಗ್ರಾಮಗಳಲ್ಲಿ ಟಿವಿ ವ್ಯವಸ್ಥೆ ಇಲ್ಲವೋ ಅಂತಹ ಗ್ರಾಮಗಳಿಗೆ ಪಂಚಾಯಿತಿಗಳಿಂದ ಶಾಲೆಗೊಂದು ಟಿವಿ ಕೊಡಿಸುವಂತೆ ಬಿಒ ಶೋಭಾ ಸಲಹೆ ನೀಡಿದರು. ಇದರ ಒಂದು ವರದಿ ಇಲ್ಲಿದೆ ನೋಡಿ.
ಇಸ್ಕಾನ್ ವಿದ್ಯಾವಾಹಿನಿ ಸಂಸ್ಥೆಯಿಂದ ಅಕ್ಷಯಪತ್ರ ಯೋಜನೆ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ದೂರದ ಕುಗ್ರಾಮದ ಶಾಲೆಗಳ ಮಕ್ಕಳಿಗೆ ಹ್ಯಾಪಿನೆಸ್ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಪಂಚಾಯಿತಿ ಕವರ್ನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಹ್ಯಾಪಿನೆಸ್ ಕಿಟ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ, ಕಳೆದ 6 ತಿಂಗಳಿಂದ ಮಕ್ಕಳಿಗೆ ಸರಿಯಾದ ಪಾಠ ಪ್ರವಚನ ನಡೆಯಲಿಲ್ಲ. ಕೊರೋನಾ ಹರಡುವಿಕೆ ಕಡಿಮೆಯಾಗುವವರೆಗೂ ಶಾಲೆಗಳು ತೆರೆಯುವುದು ಅನುಮಾನ. ಹಾಗಾಗಿ ಪೋಷಕರು ಮಕ್ಕಳಿಗಾಗಿ ಚಂದನವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಪಾಠಗಳನ್ನು ವೀಕ್ಷಿಸುವುದನ್ನು ಕಲಿಸಿ, ಅದರ ಜೊತೆಗೆ ಶಾಲೆಗಳಿಂದ ಶಿಕ್ಷಕರು ಕೊಟ್ಟಿರುವ ಅಭ್ಯಾಸ ಹಾಳೆಗಳಲ್ಲಿ ಬರೆಯುವುದನ್ನು ಕಲಿಸಿ ಎಂದರು. ಇದೇ ವೇಳೆ ಎಷ್ಟೋ ಜನರ ಮನೆಗಳಲ್ಲಿ ಟಿವಿ ಇರೋದಿಲ್ಲ, ಅಂಥವರ ಮಕ್ಕಳು ಪಾಠಗಳನ್ನು ವೀಕ್ಷಿಸಲು ಆಯಾ ಗ್ರಾಮದ ಪಂಚಾಯತಿಗಳಿಂದಲೇ ಗ್ರಾಮದ ಶಾಲೆಗೊಂದು ಟಿವಿಯನ್ನು ಕೊಡಿಸಿದರೆ ಮಕ್ಕಳು ಅಲ್ಲಿ ಬಂದು ವೀಕ್ಷಿಸುವ ಅಭ್ಯಾಸವನ್ನು ಮಾಡುತ್ತಾರೆ ಎಂದು ಸಲಹೆ ನೀಡಿದರು. ಸೊ ಈ ಸಂದರ್ಭದಲ್ಲಿ ಆ ಕಲಿಕಾ ಸಾಮಗ್ರಿಗಳನ್ನು ಬಳಸ್ಕೊಂಡು ಅಭ್ಯಾಸ ಮಾಡ್ತಾ ಸೊ ಅವುಗಳ ಮೂಲಕ ಕಲಿಕೆಯನ್ನು ನೀವು ಉಂಟು ಮಾಡಿಕೊಳ್ಬೇಕು. ಯಾರೂ ಸಮರ್ಥನ ಪಡಬಾರ್ದು. ಟಿವಿಯಲ್ಲಿ ಬಂದಂತಹ ಪಾಠಗಳನ್ನು ನೋಡಬೇಕು, ಅಭ್ಯಾಸಾಳೆಗಳ ಮೂಲಕ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಹ್ಯಾಪಿನೆಸ್ ಕಿಟ್ನಲ್ಲಿ ಬಂದಿರತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನು ನೀವು ಬಳಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ನಮಗೆ ಗ್ರಾಮ ಪಂಚಾಯಿತಿಯವರು ಇಲ್ಲಿರೋದ್ರಿಂದ ನಾನು ಒಂದು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಇದು ನಿನ್ನೆ ನಮಗೆ ಮೀಟಿಂಗ್ನಲ್ಲಿ ಹೇಳಿದಂಥ ವಿಷಯ ಏನು ಅಂತ ಹೇಳಿದ್ರೆ, ಯಾವ ಮನೆಯಲ್ಲಿ ಮಕ್ಕಳಿಗೆ ಟಿವಿ ನೋಡಲಿಕ್ಕೆ ಅವಕಾಶ ಇಲ್ವೋ ಅದನ್ನು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಟಿವಿಯನ್ನು ಇಟ್ಟು ಸೊ ಆ ಮಕ್ಕಳಿಗೆ ಅಲ್ಲಿ ನಾವು ಟಿವಿಯಲ್ಲಿ ಬರ್ತಕ್ಕಂಥ ಪಾಠಗಳನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ. ಅದಾದರೆ ಸೊ ಆ ಮಕ್ಕಳೆಲ್ಲ ಆ ಟೈಮ್ಗೆ ಬರ್ತಾರೆ. ಯಾರಾದರೂ ನಿಮ್ಮಲ್ಲೇ ಒಬ್ಬರು ಪೋಷಕರು ಅಥವಾ ಗೊತ್ತಿರೋರು ಆ ಸಮಯಕ್ಕೆ ಟಿವಿ ಆನ್ ಮಾಡಿ ಆ ಮಕ್ಕಳಿಗೆ ಅವಕಾಶ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಮನೆಗಳಲ್ಲಿ ಇರಲ್ಲ, ಇವರು ಮ್ಯಾಪ್ ಮಾಡ್ಕೊಂಡಿದ್ದಾರೆ ಯಾವ್ಯಾವ ಮನೆಯಲ್ಲಿ ಇಲ್ಲ ಅಂತ. ಸೊ ಅಂಥ ಮಕ್ಕಳು ಅಲ್ಲಿ ಮನೆ ಬಿಟ್ಟು ಗ್ರಾಮ ಪಂಚಾಯತಿಯಲ್ಲಿ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಾನು ಸಂದರ್ಭದಲ್ಲಿ ನಮ್ಮ ಎಲ್ಲರ ಪರವಾಗಿ ಹೇಳ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಅಂತ ಹೇಳಿದ್ರೆ ಈ ಒಂದು ಹ್ಯಾಪಿನೆಸ್ ಕಿಟ್ಟನ್ನು ಕೊಡಿಸ್ಲಿಕ್ಕೆ ಈ ಸುನೀಲ್ ಅವರು ನಾನು ನೋಡ್ತಾ ಇದ್ದೀನಿ ಒಂದೂವರೆ ಎರಡು ತಿಂಗಳಿಂದ ತುಂಬ ಶ್ರಮ ಪಡ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರ್ತಕ್ಕಂಥ ಪದಾರ್ಥಗಳಿಂದ ಪೂರ್ತಿ ಆಗಲ್ಲ, ಆದರೆ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ ಅಂತ ದೂರದ ಊರುಗಳು ಮತ್ತು ಗ್ರಾಮಾಂತರ ಪ್ರದೇಶಗಳು ಬಸ್ಸಿನ ಒಂದು ವ್ಯವಸ್ಥೆ ಇಲ್ದಂಗೆ ಇರ್ತಕ್ಕಂಥ ಒಂದು ಹಳ್ಳಿಗಳನ್ನು ಗ್ರಾಮಗಳನ್ನು ಹುಡುಕಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲನೂ ಸಹಿತ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪದಾಧಿಕಾರಿ ಶಿಕ್ಷಕ ಸುನೀಲ್ ಮಾತನಾಡಿ, ಇಸ್ಕಾನ್ ಸಂಸ್ಥೆ ಬಡ ಮಕ್ಕಳ ಬಗ್ಗೆ ಅಪಾರ ಕಾಳಜಿ ಇಟ್ಟುಕೊಂಡಿದೆ. ಅವರು 1,000 ಕಿಟ್ ಕೊಡುವ ಭರವಸೆ ನೀಡಿದರು. ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಸಾರಿಗೆ ಸೌಕರ್ಯವಿಲ್ಲದ ಗ್ರಾಮಗಳಿವೆ. ಅಲ್ಲಿನ ಎಲ್ಲ ಮಕ್ಕಳಿಗೂ ಕಿಟ್ ಕೊಟ್ಟರೆ ಮಕ್ಕಳಿಗೆ ಉಪಯೋಗ ಆಗುತ್ತದೆ ಎಂದರು. ಅಕ್ಷಯ ಪಾತ್ರ ಪ್ರತಿಷ್ಠಾನದ ವತಿಯಿಂದ ಅವರು ಏನು ಅವಲ್ಬೆಟ್ಟದ ಹತ್ರ ಒಂದು ಫಾರಂ ಮಾಡಿದ್ದಾರೆ. ಆ ಸುತ್ತಮುತ್ತಲಿನ ಒಂದು 10-12 ಸ್ಕೂಲ್ಗೆ ಮಾತ್ರ ಈ ಥರ ಯೋಜನೆ ಕೊಡಬೇಕು ಅಂತ ಅವ್ರದ್ದು ಇದ್ದಿದ್ದು. ಸುಮಾರು 1,500 ಫಸ್ಟ್ ಇದರಲ್ಲಿ ಸ್ಟಾರ್ಟ್ ಮಾಡಿದ್ರು. ನಾವು ಇಸ್ಕಾನ್ ಸಂಸ್ಥೆಯ ಪ್ರಮುಖರಾದಂಥ ಪ್ರಭು ಗುಣಕರಾಮ್ ಅವ್ರನ್ನ ಸತತವಾಗಿ ಈ ಥರ ಎಲ್ಲಿ ಬಸ್ಸಿನ ಸಂಚಾರ ಇರೋದಿಲ್ಲ, ಇಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಗಳಾಗಿರುತ್ತೆ, ಇಲ್ಲಿ ಮಕ್ಕಳು ಈಗಾಗಲೇ ಈ ಕೋವಿಡ್ ಪರಿಸ್ಥಿತಿಯಿಂದ ಶಿಕ್ಷಣದಲ್ಲಿ ಹಾಗೆ ಅವರಿಗೆ ಸಿಗಬೇಕಾದಂಥ ಉತ್ತಮ ಊಟದಿಂದ ವಂಚನೆಗೆ ಒಳಪಟ್ಟಿದ್ದಾರೆ. ಅಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಲೋಪ ಆಗದಿರೋ ಅವ್ರಿಗೆ ಈ ಒಂದು ಹ್ಯಾಪಿನೆಸ್ ಕಿಟ್ ಅಂದರೆ ಸಂತೋಷದ ಚೀಲವನ್ನು ಒದಗಿಸಿ ಅಂತ ಅವ್ರ ಹತ್ರ ನಾವು ಕೇಳದಂಥ ಸಂದರ್ಭದಲ್ಲಿ ಆದಷ್ಟು ಪಟ್ಟಿ ಮಾಡಿ ಪಾಪ ಅವ್ರಿಗೂ ದಾನಿಗಳು ಸಿಗಬೇಕು. ಆ ದಾನಿಗಳ ಮುಖಾಂತರ ಇಂಥ ಒಂದು ಕಿಟ್ನ ರೆಡಿ ಮಾಡಬೇಕು. ಅದು ರೆಡಿ ಆದಮೇಲೆ ಇಲ್ಲಿ ಕಳಿಸ್ಬೇಕು. ನಾವು ಇಂಥ ಒಂದು ಸುಮಾರು ಈಗ್ಗೆ ಒಂದು 6,000 ಹೆಚ್ಚಿನ ಈ ಥರದ ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಸದಸ್ಯ ಶ್ರೀನಿವಾಸ್, ಗ್ರಾಮದ ಮುಖಂಡರುಗಳು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮೋಗ್ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ JDS ವಿಭಾಗದ ತಾಲೂಕು ಪರಿಶಿಷ್ಟ ಪಂಗಡದ ವತಿಯಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯವಾಗಿರುವುದರ ವಿರುದ್ಧ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. JDS ವಿಭಾಗದ ತಾಲೂಕು ಪರಿಶಿಷ್ಟ ಪಂಗಡದ ವತಿಯಿಂದ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಮೀಸಲಾತಿಯಲ್ಲಿ ಅನ್ಯಾಯದ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಯುವ ಮುಖಂಡ ರವೀಶ್ ರವರು ಮಾತನಾಡುತ್ತಾ, ರಾಜಕೀಯ ಪರಿಶಿಷ್ಟ ಪಂಗಡಕ್ಕೆ ತಾಲೂಕು ಪಂಚಾಯಿತಿಗೆ 2 ಸ್ಥಾನ, ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ 1 ಸ್ಥಾನ ಮೀಸಲಾತಿ ನೀಡಬೇಕು. ತಾಲೂಕು ಪಂಚಾಯಿತಿಗೆ 2 ಸ್ಥಾನ, ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ 1 ಸ್ಥಾನ ನೀಡಬೇಕು ಅಂತ ಒತ್ತಾಯ ಮಾಡ್ತಾ ಇರುವುದಾಗಿ ಜನಾಂಗದ ಯುವ ಮುಖಂಡ ರವೀಶ್ ಸರ್ಕಾರ, ಚುನಾವಣಾ ಆಯೋಗಕ್ಕೆ ಹಾಗೂ ಶಾಸಕರಿಗೆ ಒತ್ತಾಯಿಸ್ತಾ ಇರುವುದಾಗಿ ತಿಳಿಸಿದರು. ಇಲಾಖೆ 10 ವರ್ಷದಿಂದನೇ 21,000
ದೇವನಹಳ್ಳಿ ತಾಲೂಕು ವಾಲ್ಮೀಕಿ ಜನಾಂಗದ ಅಧ್ಯಕ್ಷ ನಾಗೇಶ್ ಬಾಬುರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರುವ 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಸ್ಟಿ ಮೀಸಲಾತಿ ನೀಡಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 4 ತಾಲೂಕುಗಳ ಪೈಕಿ ದೇವನಹಳ್ಳಿ ಕ್ಷೇತ್ರದಲ್ಲಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು, ಜಿಲ್ಲಾ ಪಂಚಾಯಿತಿ ಕ್ಷೇತ್ರಕ್ಕೆ ಒಂದು ಸ್ಥಾನವೂ ನೀಡದೇ ಇರೋದು ಅವೈಜ್ಞಾನಿಕವಾಗಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಿದೆ. ಇದನ್ನು ಸರಿಪಡಿಸಬೇಕು ಅಂತ ಹಕ್ಕೊತ್ತಾಯ ಮಾಡ್ತಾ ಇರೋದಾಗಿ ತಿಳಿಸಿದರು. ಏನಿವತ್ತು ಮೀಸಲಾತಿಯ ವಿಷಯವಾಗಿ ಇವತ್ತು 23 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದೇ ಒಂದು ಎಸ್ಟಿನ ಇವತ್ತು ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಅದನ್ನು ಕೊಡಬೇಕು ಅಂತ ನಮ್ಮೆಲ್ಲರ ಒಕ್ಕಲನ್ನ ಒತ್ತಾಯ. ಮತ್ತು ಏನು ಈ ತಾಲೂಕು ಪಂಚಾಯಿತಿ 12 ಕ್ಷೇತ್ರಗಳನ್ನು ನಮ್ಮ ದೇವನಹಳ್ಳಿ ವ್ಯಾಪ್ತಿಗೆ ಇದೆ, ವಿಶಿಷ್ಟ ಪಂಗಡಕ್ಕೆ 2 ಸ್ಥಾನಗಳನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಆಗೂ ಕೂಡ 1 ಸ್ಥಾನವನ್ನು ಕೊಟ್ಟಿದ್ದಾರೆ, 2 ಸ್ಥಾನವನ್ನು ಕೊಡಬೇಕು. ಅದರಲ್ಲಿ ಕೊಟ್ಟರೆ 1 ಸ್ಥಾನ ಕೂಡ ಮಹಿಳೆ ಕೊಟ್ಟಿದ್ದಾರೆ. ಇದು ಎಲ್ಲ ಸಮಾನತೆಯ ಒಂದು ತುಡಿತಕ್ಕೆ ನಾವೆಲ್ಲ ನಮ್ಮ ಸಮಾಜ ಒಂದು ಅನ್ಯಾಯದ ಕಡೆ ನಮ್ಮನ್ನು ದೂರಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ. ಅದಕ್ಕೆ ಸರ್ಕಾರಕ್ಕೂ ಮತ್ತು ಚುನಾವಣಾ ಆಯೋಗಕ್ಕೆ ನಮ್ಮ ಒತ್ತಾಯ, ನಮ್ಮ ದೇವನಹಳ್ಳಿ ತಾಲೂಕಿಗೆ ಎಷ್ಟು ಜಿಲ್ಲಾ ಪಂಚಾಯಿತಿ ಕ್ಯಾಟಗಿರಿ ಕೊಡಬೇಕು, ಮತ್ತು ನಮ್ಮ ತಾಲೂಕು ಪಂಚಾಯಿತಿಯಲ್ಲಿ 2 ಕ್ಷೇತ್ರಗಳು 2 ಇದು ನಮ್ಮ ಎಸ್ಟಿಗೆ ಕೊಡಬೇಕು. ಅದರ ಒಂದು ಪುರುಷ ಒಂದು ಮಹಿಳೆ ಇರಬೇಕು. ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. 2021 ವಿಶ್ವ ಜನಸಂಖ್ಯೆ ದಿನಾಚರಣೆಯ ಪ್ರಯುಕ್ತ ಚಿಂತಾಮಣಿ ತಾಲೂಕಿನಲ್ಲಿ ಆರೋಗ್ಯ ಶಿಕ್ಷಣ ಮಾಹಿತಿ ನೀಡುವ ವಾಹನಕ್ಕೆ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಸ್ವಾತಿ, ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿ, 2021 ವಿಶ್ವ ಜನಸಂಖ್ಯಾ ದಿನಾಚರಣೆಯ ಘೋಷಣೆ ಇಪ್ಪತ್ತಿನಲ್ಲೂ ಕುಟುಂಬ ಯೋಜನೆ ಸೇವೆ ಸ್ವಾವಲಂಬಿ ರಾಷ್ಟ್ರ ಮತ್ತು ಕುಟುಂಬಕ್ಕೆ ನಾಂದಿ ಎಂಬ ವಾಕ್ಯದೊಂದಿಗೆ ಪ್ರಚಾರ ಕಾರ್ಯಕ್ರಮವನ್ನು ಕೈಗೊಂಡು ನಗರದಲ್ಲಿ ಕರಪತ್ರಗಳನ್ನು ನೀಡುವ ಮುಖಾಂತರ ಸಾರ್ವಜನಿಕರಿಗೆ ಕುಟುಂಬ ಕಲ್ಯಾಣ, ತಾತ್ಕಾಲಿಕ ಮತ್ತು ಶಾಶ್ವತ ವಿಧಾನಗಳ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಹಿರಿಯ ನಿರೀಕ್ಷಣಾ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಹಾಗೂ ಲಕ್ಷ್ಮಣ್ ರೆಡ್ಡಿ, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಹಿರಿಯ ಮತ್ತು ಕಿರಿಯ ನಿರೀಕ್ಷಣಾಧಿಕಾರಿಗಳು ಹಾಗೂ ಹಿರಿಯ ಪ್ರಾಥಮಿಕ ಸುರಕ್ಷಿತಾಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿ, ಆಶಾ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಆರೋಗ್ಯ ಶಿಕ್ಷಣ ನೀಡುವ ವಾಹನವು ನಗರದಲ್ಲಿ ಸಂಚರಿಸಿ ಮಾಹಿತಿಯನ್ನು ನೀಡಿ ನಂತರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಿನ್ನಸಂದ್ರ, ಕೈವಾರ, ಮುರುಗವಲ್ಲ, ಯಗವಕೋಟೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಬಟ್ಲಳ್ಳಿಗಳಲ್ಲಿ ಸಂಚರಿಸಿ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಕುಟುಂಬ ಕಲ್ಯಾಣ ವಿಧಾನಗಳ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಸುಸರ್ಜಿತ ಮೇಕ್ ಶಿಫ್ಟ್ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಉದ್ಘಾಟಿಸಿದರು. ದೊಡ್ಡಬಳ್ಳಾಪುರದಲ್ಲಿ ಸುಸಜ್ಜಿತ ಮೇಕ್ ಶಿಫ್ಟ್ ಆಸ್ಪತ್ರೆಯನ್ನು ಉದ್ಘಾಟಿಸಿದ ಸಿಎಂ ಬಿಎಸ್ವೈ, ಸಿಎಸ್ಆರ್ ನಿಧಿಯಡಿಯಲ್ಲಿ ಸಿದ್ಧಗೊಂಡಿರುವ ಸುಸಜ್ಜಿತ ಮೇಕ್ ಶಿಫ್ಟ್ ಆಸ್ಪತ್ರೆ ಮಾಡ್ಯುಲರ್ ಸಂಸ್ಥೆಯವರು ಸಿದ್ಧಪಡಿಸಿರುವ ವಿನ್ಯಾಸದಂತೆ ಅಂದಾಜು 4 ಕೋಟಿ ರು ವೆಚ್ಚದಲ್ಲಿ ಮೇಕ್ ಶಿಫ್ಟ್ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ. ಸಹಕಾರಿಯಾಗಲಿದೆ. ಕೋವಿಡ್ ನಂತರವೂ ಸಹ ಈ ಆಸ್ಪತ್ರೆ ಸಾರ್ವಜನಿಕರ ಸೇವೆಗೆ ಅತ್ಯಂತ ಪ್ರಯೋಜನಕಾರಿಯಾಗಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕನ್ನು ತಡೆಗಟ್ಟಲು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ವಿನೂತನ ಕಾರ್ಯಕ್ರಮ ಆಯೋಜಿಸಿ ಯಶಸ್ಸನ್ನು ಕಂಡಿದೆ. ವೈದ್ಯರ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ವೈದ್ಯರ, ನರ್ಸ್ಗಳ ಹಾಗೂ ಸ್ಟಾಫ್ ಕಲೆಕ್ಟರ್ಗಳನ್ನು ಒಳಗೊಂಡಿದ್ದ ತಂಡ ಪ್ರತಿ ಹಳ್ಳಿಗಳಿಗೆ ಜನರ ಮನೆ ಬಾಗಿಲಿಗೆ ಹೋಗಿ ಪರೀಕ್ಷೆ ನಡೆಸಿ ಸ್ಥಳದಲ್ಲಿಯೇ ಕೋವಿಡ್ ಔಷಧಿಗಳ ಮೆಡಿಕಲ್ ಕಿಟ್ ನೀಡಲಾಗ್ತಾ ಇದೆ. ದೇಶದಲ್ಲೇ ವಿನೂತನವೆನಿಸಿದ ಈ ಕಾರ್ಯಕ್ರಮದ ಮಾದರಿಯಲ್ಲಿಯೇ ರಾಜ್ಯದ ಇನ್ನಿತರ ಜಿಲ್ಲೆಗಳಲ್ಲೂ ಸಹ ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ. 4 ವಲಯಗಳನ್ನು ಒಳಗೊಂಡಿರುವ ಮೇಕ್ ಶಿಫ್ಟ್ ಆಸ್ಪತ್ರೆ ಆರೋಗ್ಯ ರಕ್ಷಕ ಕಾರ್ಯಕರ್ತರ ವಲಯ, ಸ್ಕ್ರೀನಿಂಗ್ ಮತ್ತು ವೀಕ್ಷಣಾ ವಲಯ, ಪ್ರತ್ಯೇಕ ವಾರ್ಡ್ ವಲಯ, ಐಸಿಯು ವಲಯ ಎಂಬ 4 ವಲಯಗಳನ್ನು ಒಳಗೊಂಡಿರುವ ಮೇಕ್ ಶಿಫ್ಟ್ ಆಸ್ಪತ್ರೆ
70 ಆಕ್ಸಿಜನ್, 20 ಐಸಿಯು, 10 ವೆಂಟಿಲೇಟರ್ ಬೆಡ್ಗಳನ್ನು ಒಳಗೊಂಡಂತೆ ದೊಡ್ಡಬಳ್ಳಾಪುರದ ಮೇಕ್ಶಿಫ್ಟ್ ಆಸ್ಪತ್ರೆ ತಾಲೂಕಿನ ಶಾಸಕರಾದ ಟಿ ವೆಂಕಟರಮಣಯ್ಯ, ಜಿಲ್ಲಾ ಉಸ್ತುವಾರಿ ಸಚಿವ ನಾಗರಾಜು, ಕಂದಾಯ ಸಚಿವ ಆರ್ ಅಶೋಕ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಆರ್ ವಿಶ್ವನಾಥ್, ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಗುಬ್ಬಿ ಶಾಸಕರು ರಾಜೀನಾಮೆ ಕೊಟ್ಟು ಬಂದು ಕಾಂಗ್ರೆಸ್ ಸೇರಲಿ, ನಂತರ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆಕಾಂಕ್ಷಿಗಳಿಗೆ ಬಿ ಫಾರ್ಮ್ ಬೇಕಾದರೆ ನೀಡಲಿ, ಇಲ್ಲದಿದ್ದರೆ ಅವರ ಕಾರ್ಯಕರ್ತರು ಗೊಂದಲ ಸೃಷ್ಟಿ ಮಾಡುವುದು ಬೇಡ ಎಂದು ಖಡಕ್ ಎಚ್ಚರಿಕೆಯನ್ನು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಎಲ್ ನರಸಿಂಹಯ್ಯ ನೀಡಿದ್ದಾರೆ. ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷ ಬಲಿಷ್ಠವಾಗಿದ್ದು ನಮ್ಮ ಕಾರ್ಯಕರ್ತರುಗಳು ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೂ ಗೊಂದಲಕ್ಕೆ ಒಳಗಾಗಬಾರದು. ಪಕ್ಷದ ಮುಖಂಡರುಗಳು, ನಾಯಕರುಗಳು ಯಾರಿಗೆ ನೀಡುತ್ತಾರೆ ಅವರೇ ನಮ್ಮ ಅಭ್ಯರ್ಥಿಯಾಗುತ್ತಾರೆ ಎಂದು ಹೇಳಿದರು. ಜೆಡಿಎಸ್ ಕಾರ್ಯಕರ್ತರು ಸುಖಾಸುಮ್ಮನೆ ಗೊಂದಲದ ಹೇಳಿಕೆ ನೀಡಬೇಡಿ. ನಿಮ್ಮ ಪಕ್ಷ ನಿಮ್ಮದು, ನಮ್ಮ ಪಕ್ಷ ನಮ್ಮದು. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಹೈಜಾಕ್ ಮಾಡಿರುವುದು ಎಲ್ಲರಿಗೂ ತಿಳಿದಿದೆ. ಈ ಬಾರಿ ಅಂತಹ ಯಾವುದೇ ಚಟುವಟಿಕೆ ನಡೆಯುವುದಿಲ್ಲ. ವಿರೋಧ ಪಕ್ಷದ ಆಡಳಿತದಿಂದ ಸೋತಿರುವ ಜನಸಾಮಾನ್ಯರು ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಲಿದ್ದಾರೆ ಎಂದರು. ನಾನೊಂದು ಲೆಟರ್ ಮಾಡಿದ್ದೆ ಯಾರಿಗೆ, ನಮ್ಮ ರಾಜ್ಯ ನಾಯಕರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಂದ ಹಿಡಿದು ಸಿದ್ದರಾಮಯ್ಯ ಸಾಹೇಬರಿಂದ ಹಿಡಿದು ಪ್ರತಿಯೊಬ್ಬರು ರಾಷ್ಟ್ರೀಯ ನಮ್ಮ ಡಿ ಕೆ ಹರಿಪ್ರಸಾದ್ ಅವರು ಎಲ್ರಿಗೂ ನಾನು ಮಾಡಿದ್ದೀನಿ, ಒಂದು ಲೆಟರ್ ಮಾಡಿದ್ದೀನಿ. ಇಲ್ಲಿ ಸುಳ್ಳು ಸುದ್ದಿ ಹೇಳ್ಕೊಂಡು ಓಡಾಡೋದು ಬೇಡ. ಪಕ್ಷಕ್ಕೆ ಬರೋದಾದರೆ ಒಂದ ಸೃಷ್ಟಿ ಬೇಡ ನಮಗೆ. ಪಕ್ಷಕ್ಕೆ ಬರೋದಾದರೆ ಖಂಡಿತ ಬರ್ಬೋದು, ಯಾಕೆಂದರೆ ಪಕ್ಷ ನಂದಲ್ಲ, ಪಕ್ಷದಲ್ಲಿ ನಾನಿದ್ದೀನಿ, ನಾನು ಅಧ್ಯಕ್ಷನಾಗಿದ್ದೀನಿ. ಅವ್ರನ್ನ ಬರಬಾಡಿ ಅಂತ ನಾವು ಹೇಳೋದಕ್ಕೆ ನಮ್ಗೆ ರೈಟ್ಸ್ ಇಲ್ಲ. ಸುಳ್ಳು ಹೇಳೋದು ಬೇಡ. ಬರ್ತಾರ ನೇರವಾಗಿ ಬರಲಿ. ನಾವೇ ಕೇಳಿದ್ದೀವಿ ಅವ್ರಿಗೆ, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಒಳಗಡೆ ನಮ್ಗೆ ಬಂದಿಲ್ಲಿ ಹೋರಾಟ ಮಾಡಿದ್ರೆ ನಾವು ಅವ್ರ ಜೊತೆ ಇರೋದಕ್ಕೆ ನಾವು ರೆಡಿ ಇದ್ದೀವಿ. ನಾವೇ ಹೇಳಿದ್ವಿ ಸುಳ್ಳು ಸುದ್ದಿ ಹೇಳ್ಕೊಂಡು ಇವ್ರು ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಬಿ ಫಾರಂ ನಾನೇ ಕೊಡ್ತೀನಿ, ನಮ್ಮ ಮನೇಲೋ ತಂದು ಕೊಡ್ತಾರೆ ಅಂತ ಹೇಳೋದು ಈ ಸುದ್ದಿ ಬೇಡ ನಮಗೆ. ಅವ್ರು ಮಾಡ್ತಾರಾ ಬರಲಿ, ತೊಂದರೆ ಇಲ್ಲ, ನಮ್ಮ ಪಕ್ಷಕ್ಕೆ ಬರಬೇಡ ಅಂತ ಹೇಳ್ತೀವಿ. ನಾವು ಅರಿಶಿನ ಗಮನಕ್ಕೆ ತಂದಿದ್ದೀವಿ. ನಾವೇ ಅವ್ರು ಏನು ಹೇಳಿದ್ದಾರೆ ನಮಗೆ, ಬಿ ಫಾರಮು ಯಾರೂ ಕೊಡೋಕೆ ಬರಲ್ಲ, ನಾವು ರಾಜ್ಯಾಧ್ಯಕ್ಷರು ಕಡೆಯಿಂದ ನಿಮ್ಮ ಜಿಲ್ಲಾಧ್ಯಕ್ಷ ಕಡೆ ಬರುತ್ತೆ, ಜಿಲ್ಲಾಧ್ಯಕ್ಷರ ಕಡೆಯಿಂದ ನಿಮ್ಮ ತಾಲೂಕು ಮಟ್ಟದ ಬ್ಲಾಕ್ ಪ್ರೆಸಿಡೆಂಟ್ ಏನಿರ್ತೀರ ನಿಮ್ಮ ಹಂತಕ್ಕೆ ಬಂದು ನಿಮ್ಮಿಂದ ನೀವು ಕೊಡಬೇಕಾಗಿರೋದನ್ನು ನೀವು ನಿಮ್ಮದು ಜವಾಬ್ದಾರಿ ಅಂತ ಹೇಳಿದ್ದಾರೆ. ಆಮೇಲೆ ಪಟ್ಟಿ ಮಾಡಿಕೊಡೋದು ಅಷ್ಟೇ. ಈಗ ನಮ್ಗೆ ಏನು ಮಾಡ್ತಾರೆ, ಈಗ ಅರ್ಜಿ ಕಾಲ್ ಮಾಡ್ತೀನಿ ನಾನೀಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಂದಾಗ ಏನು ಮಾಡ್ತೀನಿ, ಅರ್ಜಿ ಕಾಲ್ ಮಾಡ್ತೀನಿ, ಬನ್ನಿ. ಯಾರ ಆಕಾಂಕ್ಷಿಗಳೆಲ್ಲ ಬರ್ತಾರೆ ನಮ್ಮಲ್ಲಿ ಬಂದಾಗ ಏನು ಮಾಡ್ತೀವಿ, ನಮ್ಮ ಕೆಲಸ ಏನು, ನಾನು ಬಿ ಫಾರಂ ಇಲ್ಲೇ ಕೊಡೋಕ್ಕಾಗಲ್ಲ. ಆ ವ್ಯಕ್ತಿ ಬಗ್ಗೆ ಏನು ಮಾಡ್ತೀವಿ, ಒಂದು ಶರ ಬರಿತೀವಿ. ಆ ವ್ಯಕ್ತಿ ಏನು, ಅವ್ನು ನಿಂತರೆ ಏನು ಮಾಡ್ಬೋದು, ಅವನ ಶಕ್ತಿ ಏನಿದೆ, ಅವ್ನ ಬೆನ್ನ ಹಿನ್ನೆಲೆ ಏನಿದೆ, ಅದೆಲ್ಲ ಬರೆದು ಕಳಿಸ್ತೀವಿ. ವರಿಷ್ಠ ತೀರ್ಮಾನ ಮಾಡಿ ಯಾರು ಬಿ ಫಾರಂ ಕೊಡ್ತಾರೋ ಅವ್ರಿಗೆ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಸಲೀಂ ಮಾತನಾಡಿ, ನಮ್ಮ ಕ್ಷೇತ್ರದ ವಿಚಾರದಲ್ಲಿ ಮೀಸಲಾತಿ ಈ ಬಾರಿ ಅನ್ಯಾಯವಾಗಿದೆ. ಕುಣಿಗಲ್ ಶಾಸಕರು 5 ಸಾಮಾನ್ಯ ಕ್ಷೇತ್ರ ಪಡೆಯುತ್ತಾರೆ, ಆದರೆ ನಮ್ಮ ಶಾಸಕರು ಇದರ ಬಗ್ಗೆ ಯಾವುದೇ ತಲೆ ಕೆಡಿಸಿಕೊಂಡಿಲ್ಲ. ಹಾಗಾಗಿ ಸಾಮಾನ್ಯ ಪುರುಷ ಮೀಸಲಾತಿ ಎಲ್ಲಿಯೂ ನಮಗೆ ಸಿಕ್ಕಿಲ್ಲ ಎಂದು ಆಪಾದನೆ ಮಾಡಿದರು. ಮುಖಂಡ ಚಿಕ್ಕರಂಗೇಗೌಡ ಮಾತನಾಡಿ, ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನ ಸಾಮಾನ್ಯ ಮಾಡಿದರೆ ಅವರೇ ನಮಗೆ ಒಂದು ದಿನ ಮುಳ್ಳಾಗುತ್ತಾರೆ. ಈ ಭಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ಯಾರೂ ಕೂಡ ತಲೆ ಕೆಡಿಸಿಕೊಂಡಿಲ್ಲ ಎಂದರು. ಇದೇ 9ರಂದು ಗುಬ್ಬಿ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಹೆಚ್ಚಿಸಿರುವ ತೈಲ ಬೆಲೆಯ ಹಿನ್ನೆಲೆಯಲ್ಲಿ ಸೈಕಲ್ ಜಾಥಾ ಮಾಡಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ, ಮುಖಂಡರಾದ ಶ್ರೀನಿವಾಸ್, ಭರತ್ಗೌಡ, ಹೆಮ್ಮದುಡ್ಡಿ ಜಯಣ್ಣ ಮತ್ತಿತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಕೋಲಾರ ಅಮಾನಿಕೆರೆ ಅಭಿವೃದ್ಧಿ ಹಾಗೂ ಸುಂದರೀಕರಣ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರವಿಂದ ಲಿಂಬಾವಳಿ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸದರಿ ಅಭಿವೃದ್ಧಿ ಕಾರ್ಯಕ್ರಮದಡಿ ಮೈದಾನ, ಫೌಂಟೈನ್, ಪಾರ್ಕ್, ಆಂಪಿ ಥಿಯೇಟರ್, ಜಿಮ್ ಅನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಈ ವೇಳೆ ಮಾತನಾಡಿದ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಅರವಿಂದ ಲಿಂಬಾವಳಿ, ಸದರಿ ಅಭಿವೃದ್ಧಿ ಕಾರ್ಯಕ್ರಮದಡಿ ಮೈದಾನ, ಫೌಂಟೈನ್, ಪಾರ್ಕ್, ಆಂಪಿ ಥಿಯೇಟರ್, ಜಿಮ್ ಅನ್ನು ಮಾಡಲಾಗುವುದು ಎಂದು ತಿಳಿಸಿದರು. ರಮೇಶ್ ಕುಮಾರ್ ಅಣ್ಣವ್ರು ಹೇಳ್ತಾ ಇದ್ರು, ಆ ರಾಜಕಾಲುವೆ ಅಂದ್ರೆ ಅದಕ್ಕೆ ಯಾರು ಅಡ್ಡ ಹಾಕ್ಬಾರ್ದು, ರಾಜನ ದಾರಿಯಲ್ಲಿ ಬರ್ತಾ ಇದ್ರೆ ಅವ್ರು ಹೋಗಿದ್ದೆಲ್ಲ ದಾರಿನೇ. ಆ ರೀತಿಯಲ್ಲಿ ಹಿಂದೆ ಏನು ರಾಜಕಾಲುವೆ ಅಂತೇಳಿ ಅದನ್ನ ಗುರುತು ಮಾಡಿದ್ರಿ. ಆ ರಾಜಕೀಯಗಳನ್ನ ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನ ಯಾವುದೇ ರೀತಿಯಾದಂತ ಅವ್ರ ಮೇಲೆ ಮುಲಾಜಿಲ್ದೆ ಅದನ್ನೆಲ್ಲ ತೆರವುಗೊಳಿಸಿ ನಮ್ಮಲ್ಲಿ ಏನು ಪಾಲಾರು, ದಕ್ಷಿಣ ಪಿನಾಯಕ್ ನದಿ, ಪೆನ್ನರ್, ಈ ನದಿ ಮೂಲಗಳು, ಈ ಕಾಲುವೆಗಳಿದೆ, ಇದನ್ನೆಲ್ಲ ನಾವು ಅರ್ದು ಎಲ್ಲ ತಮಿಳ್ನಾಡು ಮತ್ತೆ ಬೇರೆ ಬೇರೆ ಕಡೆ ಸಮುದ್ರಗಳಿಗೆ ಹೋಗಿ ಸೇರ್ತಾ ಇರ್ತಕ್ಕಂತ ನೀರನ್ನು ನಾವು ನೋಡಿದಿರಿ. ನಮ್ಮಲ್ಲಿ ಇಡೀ ಪ್ರಪಂಚದಲ್ಲಿ 77.5% ಉಪ್ಪು ನೀರಿದ್ರೆ 2.5% ಮಾತ್ರ ಒಳ್ಳೆ ನಮ್ಮ ಜನಗಳಿಗೆ ಯೂಸ್ ಆಗಂತ ನೀರು ಇರ್ತಕ್ಕಂಥವ್ರು. ಆ ನೀರು ಒಂದೊಂದು ಹನಿನೂ ಮುಖ್ಯ. ಅದೇ ರೀತಿಯಲ್ಲಿ ನಾವು ಈ ಪರಿಸರನ ಉಳಿಸ್ಬೇಕು. ಆ ನಿಟ್ಟಿನಲ್ಲಿ ಈ ಕೆ ಸಿ ವ್ಯಾಲಿ ನೀರು ಏನು ಮೊದಲನೇ ಹಂತದಲ್ಲಿ ಬಂದಿದೆ ಅದರಲ್ಲಿ ಸುಮಾರು ಇದುವರೆಗೂ 85 ಕೆರೆಗಳು ತುಂಬಿದೆ. ಹತ್ತತ್ರ 100
13 ಚೆಕ್ ಡ್ಯಾಮ್ಗಳು ತುಂಬಿದೆ. ಆ 113 ಚೆಕ್ ಡ್ಯಾಮ್ಗಳಂದ್ರೆ ಒಂದೊಂದು ಚೆಕ್ ಡ್ಯಾಮ್ ಒಂದೊಂದು 2 ಎಕರೆ 3 ಎಕರೆ 4 ಎಕರೆ ಈಕ್ವಲ್ ಟು ಒಂದೊಂದು ಚಿಕ್ಕ ಚಿಕ್ಕ ಕೆರೆಗಳಿದ್ದಂಗೆ ಇರುತ್ತೆ ಅದು. ಅದಕ್ಕೋಸ್ಕರ ನಮ್ಮಲ್ಲಿ ಏನು ನಾವು ಲಕ್ಷ್ಮೀ ಸಾಗರ ಆ ಭಾಗದಿಂದ ನಾವು ಈ ನೀರು ಹರಿತಾ ಇರ್ತಕ್ಕಂಥದನ್ನು ನೋಡಿದಾಗ ಮಂಡ್ಯ ಮೈಸೂರು ಇವೆಲ್ಲ ನಮ್ಮ ಈ ಕೋಲಾರಲ್ಲಿ ಕೆ ಸಿ ಬಿ ಅಲ್ಲಿ ನೀರು ಹರಿತಾ ಇರ್ತಕ್ಕಂಥ ಏನು ಕಾಲುವೆ ಇದೆ ಆ ಕಾಲುವೆ ಸುತ್ತಮುತ್ತ ಬೆಳೆದಿರ್ತಕ್ಕಂಥ ರೈತರು ಬೆಳೆಗಳನ್ನು ನೋಡಿದಾಗ ಮಂಡ್ಯ ಮೈಸೂರು ಏನು ಅದ್ರ ಮುಂದೆ ಏನು ಇಲ್ಲ. ಆ ರೀತಿಯಲ್ಲಿ ನಮ್ಮ ರೈತರಿಗೆ ಉಪಯೋಗ ಆಗೋಂಥ ರೀತಿಯಲ್ಲಿ ಇವತ್ತೇನು ಕೆ ಸಿ ಬಿ ಅಲ್ಲಿ ನೀರು ಬಂದಿದೆ. ಸನ್ಮಾನ್ಯ ಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಮಂತ್ರಿ ಮಂಡಲದಲ್ಲಿ ನೀವು ಪ್ರಭಾವಿ ಸಚಿವರಿದ್ದೀರಿ, ಈ ಕೋಲಾರದ ಮೊದಲಿಂದನೂ ಉಸ್ತುವಾರಿ ಇದ್ದೀರಿ, ಇವತ್ತು ಉಸ್ತುವಾರಿ ಆಗಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇವತ್ತು ಏನು ನಮ್ಮ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮುಖಂಡರುಗಳು ನಮ್ಮದನ್ನು ಒತ್ತಾಯ ಏನಂದರೆ ನಮ್ಮ ಕೋಲಾರಲ್ಲಿ ಏನು 2ನೇ ಹಂತದ ಕೆ ಸಿ ಬಿ ಅಲ್ಲಿದ್ದು 455 ಕೋಟಿ ಇದು ಮಾಡಿ ಫೈನಾನ್ಷಿಯಲ್ ಇದು ಏನು ನಮ್ಮಲ್ಲಿ ನಿಂತಿದೆ. ಅದು ಹಿಂದೆ ಸಿ ಎಮ್ ಅವರು ನಮ್ಮನ್ನೆಲ್ಲ ಮೀಟಿಂಗ್ ಕರೆದಿದ್ದಾಗ ಜನವರಿಯಲ್ಲಿ ನಾವು ಇದನ್ನು ಎರಗೋಲ್ ಡ್ಯಾಮನ್ನು ಉದ್ಘಾಟನೆಗೆ ಬರ್ತೀರಿ ಅಂತ ಹೇಳಿದರು. ಮತ್ತು ಎತ್ತಿನ ಒಳೆ ಏನೇನು ಈ ಸಂದರ್ಭದಲ್ಲಿ ಸಂಸದ ಎಸ್ ಮುನಿಸ್ವಾಮಿ, ಕೋಲಾರ ಶಾಸಕರಾದ ಶ್ರೀನಿವಾಸ್ ಗೌಡರು, ಮುಳುಬಾಗಿಲಿನ ಶಾಸಕರಾದ ನಾಗೇಶ್, ಶ್ರೀನಿವಾಸಪುರದ ಶಾಸಕರಾದ ರಮೇಶ್ ಕುಮಾರ್, ಬ್ಯಾಟರಾಯನ್ಪುರ ಶಾಸಕರಾದ ಕೃಷ್ಣ ಬೈರೇಗೌಡರು, ಎಂಎಲ್ಸಿಗಳಾದ ಗೋವಿಂದರಾಜು, ನಾಸೀರ್ ಅಹಮದ್, ವೈಎಎನ್ ನಾರಾಯಣಸ್ವಾಮಿ, ಕೋಲಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಸೆಲ್ವಮಣಿ, ಉಪವಿಭಾಗಾಧಿಕಾರಿಗಳಾದ ಎಸಿ ಸೋಮಶೇಖರ್, ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡೆಕ್ಕಾ ಕಿಶೋರ್ ಬಾಬು, ನಗರಸಭೆ ಅಧ್ಯಕ್ಷೆಯಾದ ಶ್ವೇತಾ ಶಬರೀಶ್, ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ವೇಣುಗೋಪಾಲ್, ಟೂಡಾ ಅಧ್ಯಕ್ಷರಾದ ಓಂ ಶಕ್ತಿ ಚಲಪತಿ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರಾಜೆಕ್ಟ್ ಇದೆ, ಎತ್ತಿನಹೊಳೆ ಪ್ರಾಜೆಕ್ಟ್, ಅದು ಕೂಡ ಅಲ್ಲಲ್ಲಿ ಡೈವರ್ಟ್ ಆಗ್ತಾ ಇದೆ, ನಿಧಾನ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಹೇಳಿದರೆ ಅದನ್ನು ಕೂಡ ನಾನು ಸಚಿವರ ಜೊತೆಗೆ ಮಾಧುಸ್ವಾಮಿಯವ್ರ ಜೊತೆ ಇಲ್ಲಿಯ ಜನಪ್ರತಿನಿಧಿಗಳ ಜೊತೆ ವೀಕ್ಷಣೆ ಮಾಡಿ ಇದಕ್ಕೆ ಒಂದು ಅಂತಿಮ ಘಟ್ಟಕ್ಕೆ ತರುವಂಥ ಪ್ರಯತ್ನ ಹಂಗೆ ಹೇಳಿರ್ಲಾರು ನನ್ನ ಹೇಳಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಬಂದ ಮಹಾರಾಜರ ಕಾಲದಲ್ಲೋ ಯಾವಾಗೋ ಮಾಡಿದಂಥ ಒಂದು ಗಾಂಧಿ ಪಾರ್ಕ್ ಒಂದು ಬಿಟ್ಟರೆ ಅದಾದ ನಂತರ ನಾವು ಯಾರೂ ಸಹ ಒಂದು ಹೊಸ ಪಾರ್ಕನ್ನು ದೊಡ್ಡ ಪಾರ್ಕನ್ನು ಮಾಡೋದಕ್ಕಾಗಿಲ್ಲ. ಜನಸಂಖ್ಯೆ ಹೆಚ್ಚಾಗಿದ್ರೂ ಜನ ಸ್ವಲ್ಪ ಕೈ ಕಾಲು ಚಾಚಬೇಕು ಅಂತ ಹೇಳಿದ್ರೆ ಎಲ್ಲೂ ಜಾಗ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನಾವು ಬೆಂಗಳೂರಲ್ಲಿ ಯಾವ ಥರ ಕೆರೆಗಳನ್ನು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಅಭಿವೃದ್ಧಿ ಪಡಿಸಲಾಗಿದೆ ಅದನ್ನೇ ಮಾದರಿಯಾಗಿಟ್ಕೊಂಡು ಇಲ್ಲೂ ಸಹ ಯಾಕೆ ನಾವು ಕೋಲಾರ ಅಮಾನಿ ಕೆರೆ ದೊಡ್ಡದಾಗಿದೆ, ಸುಮಾರು 282 ಹೆಕ್ಟೇರ್ ಅಂದರೆ 700 ಎಕರೆ ಪ್ರದೇಶ ಇದೆ ಈ ಕೆರೆ. ಇದರಲ್ಲಿ ನೀರು ನಿಲ್ಗಡೆನೂ ಮಾಡಬಹುದು, ಹಾಗೆಯೇ ಜನ ಸ್ವಲ್ಪ ರಿಕ್ರಿಯೇಷನ್ ಮನೋರಂಜನೆ ಅಥವಾ ವಾಕಿಂಗು ಮತ್ತು ಅವ್ರ ಮಕ್ಕಳನ್ನ ಮನೆ ಮಕ್ಕಳನ್ನು ಹೆಂಡತಿ ಪ್ರತಿಯೊಬ್ಬರೂ ಸಹ ಬಂದು ಸ್ವಲ್ಪ ಗುಣಮಟ್ಟದ ಜೀವನ ಕಳೆಯೋದಕ್ಕೆ ಒಂದು ಸೌಲಭ್ಯವನ್ನಾಗಿ ಇದನ್ನು ಅಭಿವೃದ್ಧಿಪಡಿಸ್ಬೋದು ಅಂತ ಅರ್ಥ ಮಾಡಿಕೊಂಡು ಇಲ್ಲೇ ಅದನ್ನೆಲ್ಲ ರಿಕ್ರಿಯೇಷನ್ ಫೆಸಿಲಿಟೀಸ್ ಮಾಡೋಣ ಒಂದು ವಾಕಿಂಗ್. ನಮಗೆ ಈಗ 400 MLDಗಿರೋ ಒಪ್ಪಂದಕ್ಕೆ ಲಿಂಬಾವಳಿ ಸಾಹೇಬ್ರೆ 280 300ರಲ್ಲಿ ಇದ್ದೀವಿ, 310 ಈ ನಡುವೆ ಲಾನ್ಸ್ ಕೆಟ್ಟ 300ರಲ್ಲಿ ಇದ್ದೀವಿ. ಕೃಷ್ಣ ಬೈರೇಗೌಡರು ನಾವು 2 ಸಭೆಗಳನ್ನು BWSSB ಅವ್ರ ಜೊತೆಗೆ ನಾವು ಮಾಡಿದ್ವಿ. ಅವ್ರಿಗೇನು ಕಷ್ಟ ಅಂತ ಗೊತ್ತಾಗ್ತಾ ಇಲ್ಲ. ಅವರು STPsನ ಸರಿ ಮಾಡಿಕೊಂಡು ನಮಗೆ ನೀರು ಒದಗಿಸಿಬಿಟ್ಟಿದ್ರೆ ಇಷ್ಟು ಹೊತ್ತಿಗೆ ನಾವು 400 ದಾಟಿ 500 MLD ಕೊಡ್ಬೋದಾಗಿತ್ತು. ತಾವು ದಯಮಾಡಿ ದೊಡ್ಡ ಮನಸ್ಸು ಮಾಡಿ BWSSB ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇಲ್ಲಿ ಇರ್ತಕ್ಕಂಥ ಜನಜೀವನದ ಸ್ಥಿತಿಯನ್ನು ಅವರಿಗೆ ಮನದಟ್ಟು ಮಾಡಿ ಬಾಕಿ ಇರುವ ಕೆಲಸವನ್ನು ಮಾಡಿದರೆ ಅಟ್ಲೀಸ್ಟ್ ಒಂದು 8-9 ತಿಂಗಳು ಒಳಗಾಗಿ ಪೂರೈಸ್ಬೋದು. ಅವರಿಗೆ ದೊಡ್ಡ ಕೆಲಸ ಅಲ್ಲ. ನಾವು 400 MLD ದಾಟಿದ್ರೆ ಭಾಳ ದೊಡ್ಡ ಅನುಕೂಲ ಆಗುತ್ತೆ. ಎರಡನೇ ಹಂತ ಏನಿದೆ, ಮೊದಲನೇ ಹಂತದ 126 ಕೆರೆಗಳಲ್ಲಿ ಈಗ 85 ದಾಟಿ 86ನೇ ಕೆರೆಯಲ್ಲಿ ಇದ್ದೀವಿ ಅಂತ ಕಾಣುತ್ತೆ. ಕರೆಕ್ಟ್. ಎಸ್ ಲಕ್ಷ್ಮೀಪತಿ, ಅಮೋಕ್ TV, ಕೋಲಾರ. ಕೇಂದ್ರ ಮತ್ತು ರಾಜ್ಯ BJP ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಮತ್ತು ಸಾರ್ವಜನಿಕರಿಗೆ ಹೊರೆಯಾಗಿರುವ
ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿರುವ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ನಗರದ ರೈಲ್ವೆ ನಿಲ್ದಾಣದಿಂದ ಕಾಂಗ್ರೆಸ್ ಕಚೇರಿವರೆಗೆ ಸೈಕಲ್ ಜಾಥಾ ನಡೆಸಲಾಯಿತು. ಜಾಥಾದಲ್ಲಿ ಕೆಪಿಸಿಸಿ ವೀಕ್ಷಕರಾಗಿ ಆಗಮಿಸಿದ ನಜೀರ್ ಅಹಮದ್, ಮಾಜಿ ಸಂಸದ ವಿಎಸ್ ಉಗ್ರಪ್ಪ, ಮಾಜಿ ಸಚಿವರಾದ ಎಚ್ ಆಂಜನೇಯ ಸೈಕಲ್ ತುಳಿಯುವ ಮುಖಾಂತರ ಸೈಕಲ್ ಜಾಥಾದಲ್ಲಿ ಪಾಲ್ಗೊಂಡರು. ಇನ್ನೇ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತಜಾಫಿರ್, ಡಿಸಿಸಿ ಕಾರ್ಯಾಧ್ಯಕ್ಷ ಕೆಎಂ ಹಾಲಸ್ವಾಮಿ, ಕಾಂಗ್ರೆಸ್ ಮುಖಂಡ ಅನುಮಲಿ ಷಣ್ಮುಖಪ್ಪ, ಜಿಲ್ಲಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ವಾಸಿಂ, ಎಲ್ಲ ವಿಧಾನಸಭಾ ಕ್ಷೇತ್ರದ ಜಿಲ್ಲೆಯ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.